ಕ್ಷಣ ಕ್ಷಣಕ್ಕೂ ರಂಗೇರ್ತಿದೆ ಅಸೆಂಬ್ಲಿ ಎಲೆಕ್ಷನ್ ಬಿರುಗಾಳಿ. ಸಿಂಹಾಸನಕ್ಕಾಗಿ ಹುರಿಯಾಳುಗಳಿಂದ ಮತ ಭೇಟಿಯ ಅಬ್ಬರ ಜೋರಾಗಿದೆ. ರಾಜ್ಯದಾದ್ಯಂತ ಘಟಾನುಘಟಿ ನಾಯಕರ ಬಿರುಸಿನ ಪ್ರಚಾರ. ರಾಜ್ಯದಾದ್ಯಂತ ಈಗ ಘಟಾನುಘಟಿ ನಾಯಕರು, ದಂಡು ಹೆಚ್ಚಾಗ್ತಾನೆ ಇದೆ. ಕೇಂದ್ರದ ನಾಯಕರಿಂದ ರಾಜ್ಯದಾದ್ಯಂತ ಬಿಜೆಪಿ ಈಗಾಗಲೇ ಪ್ರಚಾರವನ್ನ ಕೈಗೊಂಡಿದೆ. ಕೇಂದ್ರದ ನಾಯಕರು ರಾಜ್ಯದಲ್ಲಿ ಕಮಾಲ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅಧಿಕಾರದ ಚುಕ್ಕಾಣಿಗಾಗಿ ಈಗ ಕೇಂದ್ರ ಸಚಿವ ಅಮಿತ್ ಶಾ ಅವರು ಕೂಡ ರಾಜ್ಯಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ರಂಗೇರ್ತಾ ಇದೆ ಅಸೆಂಬ್ಲಿ ಎಲೆಕ್ಷನ್ ಬಿರುಗಾಳಿ. ಅಸೆಂಬ್ಲಿ ಎಲೆಕ್ಷನ್ ಬಿರುಗಾಳಿ ಈಗ ಮತ್ತೆ ಜೋರಾಗ್ತಾ ಇದೆ. ಮಂಗಳೂರು ನಗರದಲ್ಲಿ ಅಮಿತ್ ಶಾ ರೋಡ್ ಶೋ ಅನ್ನ ಕೂಡ ಕೈಗೊಳ್ಳಲಿದ್ದಾರೆ. ರಾಜ್ಯದ 35 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ನಡೆಸೋದಕ್ಕೆ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಇಂದು ಕರಾವಳಿ ಭಾಗದಲ್ಲಿ ಬಿಜೆಪಿ ಚಾಣಕ್ಯನಿಂದ ರೋಡ್ ಶೋ ಕೂಡ ನಡೆಯಲಿದೆ. ಬಿಜೆಪಿ ಚಾಣಕ್ಯ ಅಂತಾನೆ ಕರೆಸಿಕೊಳ್ಳುವಂತ ಅಮಿತ್ ಶಾ ಅವರು ಕರಾವಳಿಯ ವಿರಾಜಪೇಟೆ, ಬಂಟ್ವಾಳ, ಕುಂದಾಪುರ ಕ್ಷೇತ್ರಗಳಲ್ಲಿ ಕೂಡ ಚುನಾವಣಾ ಪ್ರಚಾರವನ್ನ ಮಾಡಲಿದ್ದಾರೆ. ಇನ್ನು ಮಂಗಳೂರು ಭಾಗದಲ್ಲಿ ರೋಡ್ ಶೋ ಅನ್ನ ಮಾಡುವ ಮೂಲಕ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನಕ್ಕೆ ಇವತ್ತು ಅಮಿತ್ ಶಾ ಮುಂದಾಗಲಿದ್ದಾರೆ. ಅಮಿತ್ ಶಾ ಅವರು ಇವತ್ತು ಯಾವೆಲ್ಲ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡುವ ಮೂಲಕ ಹೇಗೆ ಕಮಾಲ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಒಟ್ಟಿನಲ್ಲಿ ಈಗ ಸಿಂಹಾಸನಕ್ಕಾಗಿ ಮೂರು ಪಕ್ಷಗಳು ಕೂಡ ಜಿದ್ದಿಗೆ ಬಿದ್ದಿವೆ. ಒಂದ್ ಕಡೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರನ್ನ ರಾಜ್ಯಕ್ಕೆ ಕರೆಸುವ ಮೂಲಕ ಬಿಜೆಪಿ ಈಗ ರಾಜ್ಯದಾದ್ಯಂತ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನಕ್ಕೆ ಮತ್ತೆ ಮುಂದಾಗ್ತಿದೆ.